ಸ್ನೇಹಿತರೆ, ನಾವೀಗ ಸವಣೂರಿನ ನವಾಬರು ಕಟ್ಟಿದಂತಹ ಸೋಷಿಯಲ್ ಕ್ಲಬ್ ಅದನ್ನು ನೋಡಕ್ ಹೋಗ್ತಾ ಇದ್ದೇವೆ. ಅದರ ಅಧ್ಯಕ್ಷರು ನಮ್ಮ ಸರ್ರೆ ಸರ್, ದಯವಿಟ್ಟು ತೋರಿಸಿ ಸರ್ ನಿಮ್ಮ ಕ್ಲಬ್ನ. ಸರ್ ಬನ್ನಿ ಸರ್, ನಿಮ್ಮ ಪ್ಲೀಸ್ ಮೀನ್ಸ್ ನವಾಬರು ವೆಲ್ಕಮ್. ಇದೇನಾಗಿದೆ ಸರ್ ಅಂದರೆ 2020 ಇಲ್ಲಿ ಯಾರೂ ಬರ್ತಾನೆ ಇಲ್ಲ. ಸೊ ಏನಾಗೈತೆ ಅಂದರೆ ಇದ್ರು ಎರಡು ಸರ್ವೆಂಟ್ಸು ಬಿಟ್ಟು ಹೋಗ್ಬಿಟ್ರು. ಅಂದರೆ ಅದು ಜೆ ಸಿ ಬಿ ಗೆಳೆಯವೇ ಅವ್ರು ಬರ್ತಾ ಇಲ್ಲ. ಈಗ ಇವತ್ತು ನಾಳೆ ಇಷ್ಟರಲ್ಲೇನೋ ಪೂರ ಕ್ಲೀನ್ ಮಾಡಿ ಇದನ್ನು ಮಾಡ್ತೀವಿ ಸರ್. ಈಗ ಪೊಲೀಸರು ತಂದು ಸೀಸ್ ಮಾಡಿದ ಗಾಡಿ ಎಲ್ಲ ಇಲ್ಲಿ ಹೋಗಿದಾರೆ, ಬೇಡ ನನಗೆ ಬರಲ್ಲ. ಪೊಲೀಸ್ನವರಲ್ಲ, ನೀವು ಪೊಲೀಸ್ನವ್ರ ಜೊತೆ ಫ್ರೆಂಡ್ಶಿಪ್ ಒಳ್ಳೇದಲ್ಲ, ದ್ವೇಷನ ಒಳ್ಳೇದಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನದೇವ್ ಸರ್. ಸರ್, ಇದು ಸೋಷಿಯಲ್ ಕ್ಲಬ್. ಹಾಂ, ಸೋಷಿಯಲ್ ಕ್ಲಬ್ ನವಾಬ್ರದ್ದು ಪಬ್ಲಿಕ್ಕಿಗೆ ಒಂದು ಎಂಟರ್ಟೈನ್ಮೆಂಟ್ ಪ್ಲೇಸ್. ಇಲ್ಲಿ ಬಿಲಿಯರ್ಡ್ ಟೇಬಲ್ ಇದೆ ಅವಾಗಿಂದ, ನವಾಬ್ರ ಕಾಲದಾಗಿಂದ ಅವಾಗಿಂದ. ಬರೀ ಸರ್ ತೋರಿಸ್ತೇನೆ. ಹೌದಾ? ಏ ಪ್ರದೀಪ, ಅದು ಕವರ್ ತೆಗೆದು ಸ್ವಲ್ಪ ಇದನ್ನು ಮಾಡ. ಸರ್, this building was opened on the independence day 5th august 1947. Abba, alla 15th august 1947. 15th august 1947 Nawab Abdul Majid Khan Savanur, last Nawab of Savanur. Boy, Nawab Abdul Majid Khan cost of 23,000. ha, 23,000 rupees kattidare nodi building. avva avaga avaga aa time agli. ha, adu bahala dodu. haudu sir. ha, last one 25 years back ille ಮ್ಯಾಜಿಸ್ಟ್ರೇಟ್ ಅವರು, ಅಸಿಸ್ಟೆಂಟ್ ಕಮಿಷನರ್, ತಹಶೀಲ್ದಾರ್ ಎಲ್ಲರೂ ಫಾರ್ ಎಂಟರ್ಟೈನ್ಮೆಂಟ್ ಅಂತೇಳಿ ರೆಮಿ ಆಡ್ಲಿಕ್ಕೆ ಬರ್ತಿದ್ರು. ರೆಮಿ ಆಡ್ಲಿಕ್ಕೆ? ಹಾಂ. ಆಮೇಲೆ ಟಿ ಟಿ, ಟಿ ಟಿ ಆಡ್ಲಿಕ್ಕೆ, ಕೇರಮ್ ಇಂಥವೆಲ್ಲ ಇದ್ದವು ಸರ. ಹೌದ್ರ? ಹ್ಞೂ ರೀ. ಟಿ ಟಿ ಟೇಬಲ್ ಅದಾವೆ ಇಲ್ಲಿ. ಇದು ಇಲ್ರಿ ಅಂದ್ರೆ ಎಲ್ಲ ಮತ್ತೆ ಎಲ್ಲ ರಿನ್ಯೂ ಆಗ್ಯಾವ. ಅದು ಒಂದು ಐಟಮ್ ಐತೆ ಸರ್. ಬರ್ರಿ ಸರ್. ಈಗ ಒಂದು 33 ಮಂದಿ ಅದೇವಲ್ರಿ, 33, 35, 34 ಮೆಂಬರ್ಸ್ ಈಗ ಪ್ರೆಸೆಂಟ್. 23, 33, 34 ಮೆಂಬರ್ಸ್ ಅದೇವ್ ಇದಕ್ಕೆ ಈ ಕ್ಲಬ್ಗೆ ಈಗ ಸದ್ಯ. ಬಟ್ 2000 ಇದೆ. 2020-21 ಭಯ ಪಟ್ಕೊಂಡು ಯಾರು ಬರ್ತಾ ಇಲ್ಲ. ಆಮೇಲೆ ನಮ್ದು ರಿಕಗ್ನೈಸ್ಡ್ ವಿತ್ ಲೈಸೆನ್ಸ್ ಕ್ಲಬ್ ಇದು. ಮೋಜಿಗಾಗಿ ರೆಮಿ ಅಂತ ನಮ್ಗೆ ಲೈಸೆನ್ಸ್ ಕೊಟ್ರ ಡಿ ಸಿ. ಮೋಜಿಗಾಗಿ ರೆಮಿ ಆಡ್ರಿ. ರೀಕಾರ್ಡ್ಸ್ ಬೇರೆ ಏನಿಲ್ಲ ಇಲ್ಲಿ. ಅಂದ್ರೆ ಪರ್ಟಿಕ್ಯುಲರ್ ಲೈಸೆನ್ಸ್ ತಗೊಂಡಿದ್ದೀನಿ, ಲೈಸೆನ್ಸ್ಡ್. ಆಮೇಲೆ ಎಲ್ಲ ವೆಲ್ ಟು ಡೂ ಜನ ಬರ್ತಿರ್ತಾರೆ. ಮೊದಲು ಏನಾಗಿತ್ತು ಅಂದ್ರೆ ಅವ್ರೆಲ್ಲ ಬರ್ತಿದ್ರು, ಆಫೀಸರ್ಸ್, ಪಿ ಡಬ್ಲ್ಯೂ ಇಂಜಿನಿಯರ್ಸ್, ಅವ್ರು ಇವರು. ಈ ಲಾಸ್ಟ್ ಒಂದು 15 ಇಯರ್ಸ್ನಿಂದ ಅವ್ರು ಯಾರು ಆಫೀಸರ್ ಯಾರು ಬರ್ತಾ ಇಲ್ಲ. ಈಗ ಓನ್ಲಿ ಲೋಕಲ್ ಫ್ರೆಂಡ್ ಸರ್ಕಲ್ ಫ್ರೆಂಡ್ಸ್. ಏನ್ 5,000 ರುಪೀಸ್ ಇಟ್ಟೆ ಅಂದ್ರೆ ಒನ್ ಟೈಮ್ ಬರೀ 100 ರುಪೀಸ್ ಸರ್. ಇದು ಹುಬ್ಬಳ್ಳಿಯವ್ರು ಅಷ್ಟೇ ಯಾಕೆ, ಇದು ಬೆಂಗಳೂರವರು ಬಂದು ಕೇಳಿದಾರಲ್ಲ. ಇದು ಹುಬ್ಬಳ್ಳಿ ಜಮಖಾನ ಕ್ಲಬ್ದವ್ರು ಈ ಟೇಬಲ್ ಕೇಳಿದ್ರು ನಮ್ಗೆ, ಕೊಟ್ಬಿಡಿ. ಹಾಂ, ಕೊಟ್ಬಿಡಿ ಅಂತೇಳಿ. ನಾವು ಕೊಡಲಿಲ್ಲ. ಇದು ಇದ್ರ ವ್ಯಾಲ್ಯೂಯೇಷನ್ ಆವಾಗ ಅವರು ಹುಬ್ಬಳ್ಳಿದವರು 10 lakh rupees ಕೇಳಿದರು. ಹಾಂ, 10 lakh rupees. 10 lakh? ಹೌದೌದು. ಇದಕ್ಕೆ ಲೈಟಿಂಗ್ ಸಿಸ್ಟಮ್ ಗಿಟ್ಟಿಮ್ ಎಲ್ಲ ಭಾರಿ ಸರ್. ಅದು ತೊಳಗ ಒಳಗೆ ಲೈಟ್ ಹಚ್ಚಿ ಹೀಟ್ ಮಾಡ್ತಾರೆ ಸರ್. ಇದು ಹೌದಾ ಸರ್? ಕಾಲ್ಗಳು ನೋಡಿದ್ರು ನೋಡ್ರಿ, ಅದು ಕಾಲ್ ನೋಡ್ರಿ, ಕಟ್ಗೆ ಹೆಂಗಿದೆ ಅದು. ಯಾರು ಸ್ವಲ್ಪ ಸ್ವಲ್ಪ ಸರ್ವಿಸ್ ನೋಡೋಣ ಸರ್. ಇಷ್ಟು ಎಲ್ಲ ಮಂದಿ ಕೂಡಿ, ಎಲ್ಲ ಮಂದಿ ಕೂಡಿ ಸ್ವಲ್ಪ ಸರ್ ಅಲ್ಲ ನೋಡ್ರಿ ಸರ್, ಹೇಳ್ತೈತೆ ನೋಡ್ರಿ ಸರ್. ತಗಳಾಡಂಗಲ್ಲ ಅಲ್ಲ. ಇದನ್ನ ವಿನ್ಯಾಸ ನೋಡ್ರಿ, ಇದು ಅದ್ರದ್ದು ಸ್ಕೋರ್ ಬೋರ್ಡ್ ಸರ್. ಆಡ್ತಿದ್ರಲ್ಲ ಸ್ಕೋರ್ ಬೋರ್ಡ್ ಇದ್ರದ್ದು. ಸ್ಕೋರ್ ಬೋರ್ಡ್, ಬಿಲಿಯನ್ ಸ್ಕೋರ್ ಬೋರ್ಡ್ ಇದು. ಹಾಂ, ಬರೀ ಅಗ್ಲಾಡ್ಸ್ ಹಂಗಲ್ಲ ಸರ್. ಈ ಟೈಲ್ಸ್ ಹಾಕಿದ್ವಿ ನಾವು, ಇದು ಸರಸಾಕಾಗ್ಲಿಲ್ಲ ಬರೀ ನಮ್ಗೆ ಇಲ್ಲಿಂದ. ಸರ್, ಈ ಲೈಟ್ ಎಲ್ಲ ಆ ಕಾಲದಿಲ್ಲ? ಹೌದು, ಆ ಕಾಲದ, ಆ ಹಳೆ ಕಾಲದ, ಆ ಕಾಲದ ಈಗಿಂದಲ್ಲ ಹಳೆಯದ. ಆಮೇಲೆ ಇಲ್ಲಿ ರೌಂಡ್ ಜುಮರ್ ಕಟ್ಟಿದ್ದು ಸರ್, ಇದೈತೆ ರೌಂಡ್ ಲೈಟ್ಸ್ ಇದ್ವು, ರೌಂಡ್ ಸ್ಪಾಟ್ ಲೈಟ್ ಥರ. ಆಮೇಲೆ ಇವನ್ನೆಲ್ಲ ಆಮೇಲೆ ಹಾಕ್ಯಾರ ಸರ್. ಹಾಂ, ಹಳೆ ಚೇರಿ, ಅವಾಗಿನ ಚೇರಿ ಎಲ್ಲ ಹಳೆ ಚೇರಿ.
ಈ ಅದು ಹಳೆಯದರಿ ಅದು ಅದು ಧೂಳು ಹಳೆಯದೆ ಇಲ್ರಿ. ಈ ಎರಡು ವರ್ಷದಿಂದ ಏನಾಗ್ಬಿಟ್ಟಿದೆ, ಮೇಂಟೆನೆನ್ಸ್ ಇಲ್ಲ, ಹಿಂಗೆ ವರ್ಕರ್ ನಾವು ಹೊಸ ಹುಡುಗ ಸಿಕ್ಕಾನ. ಮಜೀದ್ ಖಾನ್ ಅವರು ಇಲ್ಲಿ ಬಿಲಿಯರ್ಡ್ಸ್ ಆಡ್ತಾ ಇದ್ದು ನಮ್ಮ ಅಂಕಲ್ ಅವ್ರು ಆಡ್ತಿದ್ರು, ನಮ್ಮ ಫಾದರ್ ಆಡ್ಯಾರ ಇಲ್ಲೇ ಬಿಲಿಯರ್ಡ್ಸ್. ನಿಮ್ಮ ಫಾದರ್ ಆಡಿದ್ರು? ಹೌದೌದು. ಈಗ ಆಡೋರು ಯಾರಿಲ್ಲ ಸರ್ ನಮ್ಮಲ್ಲಿ, ನಿಮ್ಮ ಹಿಂದಿನವರು ಇವ್ರು ಇನ್ನವರೆಲ್ಲ ಸೇರಿ ಬಿಲಿಯರ್ಡ್ಸ್ ಆಡ್ಬಿಟ್ಟು. ಓಕೆ, ಈಗ ಇವರು ಅಧ್ಯಕ್ಷರು ಸರ್, 5-6 ವರ್ಷ ರನ್ನಿಂಗ್ ಈಗ ಈ ಕ್ಲಬ್ಬಿನ ಅಧ್ಯಕ್ಷ. 35 ವರ್ಷದಿಂದ ನಾನು ಇದು ಸೆಕ್ರೆಟರಿ ರೀ. ಜನವರಿ 26 ನಾವು ರಿಸೈನ್ ಮಾಡಕತ್ತೀವಿ. ಯಾಕೆ ಸರ್? ಮತ್ತೆ ಹೊಸದವ್ರು ಚಾನ್ಸ್ ಕೊಡೋದು? ಚಾನ್ಸ್ ಕೊಡೋದು ಅವ್ರೇನು ಬೇಡ ಅನ್ನಾಕ್ತಲ್ರಿ, ನೀವು ಇರ್ರಿ ಅಂತಾರ, ನಾವ ಸಕತ್ತೀಗ ಬೇಡ. ಮತ್ತೆ ಅದರ ಪೀಪಲ್ಸ್ ಕೂಡ ಹೆಂಗೆ ಇವ್ರಿಗೆ ಹಿಂಗೆ. ಹೌದು, ಬಟ್ ಇದು ಆ್ಯಕ್ಟಿವ್ ಮತ್ತೆ ಹೊಸ ಕಲೆ ಬಂದ್ರೆ ಚೆನ್ನಾಗಿರುತ್ತೆ. ನಾವು ಇದು 35 ವರ್ಷ ಸರ್ ಸೆಕ್ರೆಟರಿ ಇದ್ರಿ. ಇದು 35 ಸೆಕ್ರೆಟರಿ ನೀವು ಇದಕ್ಕೆ? ಓಕೆ. ಅಲ್ಲ ಇದು ನೋಡಿ ಸರ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಬಾಲ್ಸ್ ಬಂದು ಇದಾಗ ಬಾಲ್ ಪೋಚ್ ಅವಾಗೆಲ್ಲ ಇವ್ರು ಆಡ್ಬೇಕಾದ್ರೆ ಅಷ್ಟೆಂಟ್ ಸಲ ಹಿಂಗೆ ಕೂತಿರ್ತಿದ್ರು ಅನ್ಸುತ್ತೆ. ಇಲ್ಲಿ ಸುತ್ತಲ ಹಿಂಗೆ ಕೋಚ್ ಇದ್ದು ರೀ ಕುಂದ್ರಾಕ ನೋಡಾಕ ನೋಡೋರ್ಗೆ. ಹ್ಞೂ, ನೋಡೋರಿಗೆ ಬಾಲ್ ಬಾಯ್ಸ್ ಮ್ಯಾಜಿಸ್ಟ್ರೇಟ್ರು ಬರ್ತಿದ್ರು, ಅವರೆಲ್ಲ ಆಡ್ತಿದ್ರು ರೀ ರನ್ನಿಂಗ್. ಇಲ್ಲಿ ಸಂಪೂರ್ಣ ಮ್ಯಾಜಿಸ್ಟ್ರೇಟ್ ರನ್ನಿಂಗ್ ಮ್ಯಾಜಿಸ್ಟ್ರೇಟ್ ಬರ್ತಿದ್ರು ರೀ ರನ್ನಿಂಗ್. ಹೌದೌದು, ಅಧಿಕಾರದಲ್ಲಿ ಇರೋರು ಬರ್ತಿದ್ರು. ಮತ್ತೆ ಡಾಕ್ಟರ್ಸ್ ಬರ್ತಿದ್ರು, ಸುಸ್ಥಿತಿ ಇದೆ ನೋಡಿ ಆ ಕಾಲದ. ಆಮ್ಯಾಗ ಇವ್ರು ಬರ್ತಿದ್ರು ರೀ ಕಂಟಿನ್ಯೂ, ಮಹೇಂದ್ರ ಜೈನ್ ಅಂತೇಳಿ ಇವರು ಅಸಿಸ್ಟೆಂಟ್ ಕಮಿಷನರ್ ಐಎಎಸ್ ಆಫೀಸರ್ ಅವರು ಇದ್ರು. ಆಮ್ಯಾಗ ಇವರು ದೇವೇಗೌಡರು ದಿಲ್ಲಿಗೆ ಪ್ರೈಮ್ ಮಿನಿಸ್ಟರ್ ಆದಾಗ ಅವರು ಪಿ ಆಗಿ ಹೋಗಿದ್ರಲ್ಲಿ ಅವರು ಮಹೇಂದ್ರ ಜೈನ್. ಇಲ್ಲಿ ಎಸ್ ಸಿ ಅಂತ ಬಂದಿದ್ರು ಅಸಿಸ್ಟೆಂಟ್ ಕಮಿಷನರ್, ಅವರು ಸ್ವತಃ ಗಂಡ ಹೆಂಡತಿ ಮಗಳು ಕೂಡಿ ಬಂದು ಆಡಿ ಹೋಗಿದ್ರು. ಹೌದು, 10 ಲಕ್ಷಕ್ಕೆ ಕೇಳಿದ್ರು, ಕೇಳಿದ್ರು ಕೊಡಲಿಲ್ಲ ನಾವು, ಕೊಡ್ಬೇಡಿ, ಅದೊಂದು ಮೆಮೊರಿಬಲ್ ಪೀಸ್ ಇರಲಿ ಅಂತ ಕೊಟ್ಟಿಲ್ಲ. ಅಲ್ಲಲ್ಲ, ಅದು ಬೆಲೆನೆ ಕಟ್ಟಕ್ಕಾಗದೇ ಇರೋಂಥ ಮಾನ್ಯುಮೆಂಟ್ ಇದು, ಆ ಕಾಲದ ಮಾನ್ಯುಮೆಂಟ್ ಇದು. ಏನು ಭದ್ರತೆ ಅಂದ್ರೆ? ಹೌದು ಸರ್, ಬರೀ ಅಗಲಾಸಾಗಲ್ಲ ಸರ್, ಇದು ಪೇಂಟ್ ಮೂಡ್ ಇದ್ರ. ಸೂಪರ್ ಸರ್, ವೆರಿ ಗುಡ್. ಬಟ್ ಕೊರೋನಾ ಎಲ್ಲ ಮುಗಿದು ಮತ್ತೆ ಇದು ಹಳೆ ಕಟ್ಕೊಂಡು ಚೆನ್ನಾಗಾಗಲಿ. ಪ್ರದೀಪ ಸ್ವಲ್ಪ ಕಸ ಮಾಡ, ಸ್ವಚ್ಛ ಮಾಡಪ್ಪ, ಸ್ವಲ್ಪ ಕಸ ಹೊಡೆದು ಸ್ವಚ್ಛ ಮಾಡ್ಬಿಡು. ಇವೆಲ್ಲ ವರ್ಷನೇ ಕ್ಲೀನ್ ಮಾಡಿ ಎಲ್ಲ. ಹಾಂ ಸರ್, ಈಗ ಅವನು ಬರ್ತಾ ಇದ್ದಾನೆ. ಈ ರಾತ್ರಿ ಟೈಮ್ ಸಿಕ್ಕರೆ ಬರ್ತೇನೆ, ಆ ಜಿ ಸಿ ಬಿ ಕಳಿಸ್ತೇನೆ. ಅದು ರಾತ್ರಿ 8 ಊಟ ಗಿಟ ಮಾಡಿಕೊಂಡು ಬರ್ತಾನವ, ಜಿ ಸಿ ಬಿ ಎಲ್ಲ ಕ್ಲೀನ್ ಬಳಸಿಬಿಡು. ಅದು ಫೋಕಸ್ ಎಲ್ಲ ಆ ಕಾಲದಲ್ಲಿ ಲೈಟ್ ನೋಡ್ರಿ. ಈಗ ಹೊಸದಾಗಿ ಏನು ಮಾಡಿದ್ದಲ್ರಿ ಇದು, ಅವ ಹಳೆಯವರು ಲೈಟಿನ ಯು ಪೂರ ಲೈಟ್ನ ಸ್ಟ್ಯಾಂಡ್. ಹೌದು ಹೌದು ಹೌದು, ಏನು ನವಾಬರ ಫೋಟೋ ಇತ್ತಲ್ಲ ಒಂದು, ಏನು ಮಾಡಿದ್ರಿ ಅದು? ಇಲ್ಲಿ ಇಲ್ಲಿ ಇತ್ತು ದೊಡ್ಡ ಫೋಟೋ ಇತ್ತು ಅಲ್ಲಿ, ಅಲ್ಲಿ ಒಳಗೆ ಏನೈತ ಅಂತ ಹೇಳ್ದ ನಾವು ಹುಡ್ರಿಗೆ. ಸ್ವಲ್ಪ ಚೆಕ್ ಮಾಡಿ ನೋಡೋದು ಫೋಟೋ. ಇದು ಪೂರ ಕಂಪೌಂಡ್ ಐತೆ ನೋಡ್ರಿ, ನಮ್ಮ ಕ್ಲಬ್ಬಿನ ಕಂಪೌಂಡ್ ರೀ ಪೂರ ಇದು ಜಾಗ. ಹೌದು, ಏನ್ರಿ ನಿಮ್ಮ ಪರಿಚಯ? ಅದನ್ನೂ ತೋರಿಸ್ತೇವೆ. ಸ್ನೇಹಿತರೆ, ಆತ್ಮೀಯರೇ, ನಮಸ್ತೆ. ನೀವೆಲ್ಲರೂ ಕೇಳ್ತಾ ಇದ್ರಿ, ದಯವಿಟ್ಟು ನಮ್ಮ ಇಷ್ಟದ ಪುಸ್ತಕಗಳನ್ನು ನಾವು ಓದಬೇಕು ಅಂತ ಅಂದುಕೊಂಡಿರುವ ಪುಸ್ತಕಗಳನ್ನು ನಮ್ಮ ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆನ ಕಲಾಮಾಧ್ಯಮದಿಂದ ಮಾಡಿ ಅಂತ ಕಲಾಮಾಧ್ಯಮ ಈಗ ಈ ಕೆಲಸಕ್ಕೆ ಕೈ ಹಾಕಿದೆ. ನೀವು 8688140489 8618841409 ಈ ನಂಬರ್ಗೆ ಕರೆ ಮಾಡಿ, ವಾಟ್ಸಪ್ ಮಾಡಿ ಅಥವಾ ಸಾಮಾನ್ಯ ಸಂದೇಶ ಕಳಿಸಿ, ಬುಕ್ ಮಾಡಿ. ನೀವಿಷ್ಟಪಡುವ ಪುಸ್ತಕ, ನೀವು ಬಯಸುವ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ ಕಲಾಮಾಧ್ಯಮ ತಂದು ತಲುಪಿಸುತ್ತೆ. ಅದು ಹೆಚ್ಚಿನ ಖರ್ಚಿಲ್ಲದೆ ಪುಸ್ತಕದ ಮುಖ ಬೆಲೆಯಲ್ಲಿ ಪುಸ್ತಕ ನಿಮ್ಮ ಮನೆ ಬಾಗಿಲಿಗೆ. ಯಾವುದೇ ಹೆಚ್ಚುವರಿ ಕೊರಿಯರ್ ವೆಚ್ಚ ಇಲ್ಲ. ಸೊ ಈಗಲೇ ಬುಕ್ ಮಾಡಿ ನಿಮ್ಮ ಇಷ್ಟದ ಪುಸ್ತಕಗಳು. ಓದ್ತಿರಲ್ಲ, ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ.